ಎಲ್ರಿಗೂ ನಮಸ್ಕಾರ. ನಿನ್ನೆ ಹೇಳಿದಾಗೆ ನಮ್ಮ ಪಪ್ಪಂದು ಅತ್ತೆ ಮೊಮ್ಮಗಳದ್ ಮದ್ವೆ ಇತ್ತು. ಸೊ ನಾಳೆ ಮದ್ವೆ ಇತ್ತು, ಹಾಗಾಗಿ ಇವತ್ತು ಅಸಹ್ಯ ಇರೋದ್ರಿಂದ ನನ್ನ ಮಗಳು ನಮ್ಮ ಅಮ್ಮ ಹೊರಟಿದ್ದಾರೆ. ಹಾಗಾಗಿ ನಮ್ಮ ಅಮ್ಮ ರೆಡಿ ಆಗ್ತಿದ್ದಾರೆ. ನನ್ನ ಮಗಳಿಗೆ ಈಗ ಸ್ನಾನ ಮಾಡಿಸಿ ಕೂದಲು ಒಣಗಿಸ್ಕೊಳಕ್ಬಿಟ್ಟೆ. ಕೂದಲು ಮುಂದೆ ಮೇಡಮ್, ನಿನ್ ಮುಖ ಒಣಗಿಸ್ಕ ಅಂತ ಹೇಳಲಿಲ್ಲ, ತಲೆ ಒಣಗಿಸ್ಕೋ ರಜಾ. ಹಾ, ಅಮ್ಮಂದು ಮತ್ತೆ ನನ್ನ ಮಗಳದೆಲ್ಲ ರೆಡಿ ಎಲ್ಲ ಆಯ್ತು, ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತೆ ಅಮ್ಮನು ಮತ್ತೆ ನನ್ನ ಮಗಳೂ ಹಸೆಗೆ ಹೋದ್ರು, ಹಾಗೆ ನಾನು ಅವರಿಬ್ಬರನ್ನ ಅಲ್ಲೇ ಬಿಟ್ಟು ಹಸೆ ಹತ್ರ ನಾನು ಹಾಗೆ ನಮ್ಮ ಸುಮಿತ್ರ ಆಂಟಿ ಮಾತಾಡ್ಸ್ಕೊಬಿಟ್ಟು ಬರೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ. ಇವ್ರು ನಮ್ಮ ಸುಮಿತ್ರ ಆಂಟಿ ಮತ್ತು ಮಣಿ ಆಂಟಿ ಅಂತ. ಮಣಿ ಆಂಟಿ ಮೊದಲು ನಮ್ಮ ತೋಟಕ್ಕೆ ಬರ್ತಾ ಇದ್ರು, ಇವಾಗ ಬರ್ತಾ ಇಲ್ಲ. ಆದರೂ ಅಷ್ಟೇ ಪ್ರೀತಿ ಇದೆ ಅವ್ರಿಗೆ, ನಮಗೂ ಅಷ್ಟೇ ಅವ್ರಿಗೂ ಅಷ್ಟೇ. ಮತ್ತೆ ನಾನು ಹೋಗಿ ಮತ್ತೆ ಅಲ್ಲಿಂದ ಬರೋದ್ರೊಳಗೆ ಸಂಜೆ ಆಗಿತ್ತ. ಇನ್ನು ನಾಳೆ ಮದುವೆ ಅಂದರೆ ಎಲ್ಲ ಊರಲ್ಲೂ ಅಷ್ಟೇ, ನಾಳೆ ಮದುವೆ ಅಂದರೆ ಇವತ್ತು ಚೌಟ್ರಿಗೆ ಹೋಗ್ತಾರೆ, ಹಾಗೆ ಊರಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನ ಇದ್ದರೆ ಪೂಜೆ ಮಾಡ್ಕೊಂಡು ಹೋಗ್ತಾರಲ್ಲ, ಹಾಗೆ ನಾಳೆ ಮದುವೆ ಇರೋದ್ರಿಂದ ಇಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಅಂತ ಬಂದಿದ್ದರು. ನಾ ಎಲ್ಲರೂ ಅವರು ಹಿಂಗೆ ಪೂಜೆ ಮಾಡೋಕ್ಕೆ ಬಂದಾಗ ಎಲ್ಲರೂ ಅವ್ರ ಮನೆ ಹತ್ರ ನಿಂತ್ಕೊಂಡು ನೋಡ್ತಾರಲ್ಲ, ಹಾಗೆ ನಾವು ನಮ್ಮ ಕಾಂಪೌಂಡ್ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದ. ಅಂದರೆ ನಮ್ಮೂರಲ್ಲಿ ದೇವಸ್ಥಾನ ಕೆಲಸ ನಡೀತಿದೆ, ಹಾಗಾಗಿ ಅಲ್ಲಿ ದೇವಸ್ಥಾನದ ಕೆಲಸ ನಡೀತಿರೋದ್ರಿಂದ ಬಸವಣ್ಣ ಮತ್ತು ಲಿಂಗನ ಇಲ್ಲಿ ಸೈಡಲ್ಲಿ ಇಟ್ಟು ಈಗ ಪೂಜೆ ಮಾಡ್ತಿದ್ವಿ, ತಾತ್ಕಾಲಿಕವಾಗಿ ಅಷ್ಟೇ. ಹಾಗಾಗಿ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಇದು ನೋಡಿ ನಮ್ಮ ಮಾವನ ಮೊಮ್ಮಕ್ಕಳು ಇರಲ್ಲ. ಇದು ನೆಕ್ಸ್ಟ್ ಡೇ ವಿಡಿಯೋ, ಇದು ಮದುವೆ ದಿನದ. ಇವಾಗೆಲ್ಲ ಮದುವೆಗೆ ಹೋಗ್ತಾ ಇದ್ದು, ಹಾಗೆ ಒಂದು ಎರಡು ಫೋಟೋ ತೆಕ್ಕೊಂಡು ರೀಲ್ ಮಾಡ್ಕೊಂಡು ಹೋಗ್ತಾ ಇದ್ದು. ನಮ್ಮ ಪಾಪ ಬೈತಾ ಇರ್ತೈತೆ, ಯಾವಾಗಲೂ ಫೋನ್ ಇಟ್ಕೊಂಡ್ರೆ ನಮ್ಮ ಪಾಪ ಬೈತಾ ಇರ್ತೈತೆ, ತೆಗೆದು ಬಿಸಾಕ್ಬಿಡ್ತೀನಿ ಅಂತ. ಹಾಗಾಗಿ ಚಿಕ್ಕ ಚಿಕ್ಕದಾಗ ಹಂಗೆ ವಿಡಿಯೋ ಮಾಡಿಕೊಂಡು ಫೋಟೋ ತೆಕ್ಕೊಂಡು ಬಂದು ಈಗ ಮದುವೆ ಇರೋದು ಶನಿವಾರಸಂತೆಯಲ್ಲಿ. ಇದು ನಮ್ಮ ಹಾಸನ ಜಿಲ್ಲೆಯಿಂದ ಕೊಡಗು ಜಿಲ್ಲೆಗೆ ಹೋಗೋ ಅಂತ ದಾರಿ ಇದು. ನಮ್ಮ ಮನೆಯಿಂದ ಏನು 2 ನಿಮಿಷ ಆಗುತ್ತೆ ಅಷ್ಟೇ ಇಲ್ಲಿಗೆ. ಇಲ್ಲಿ ತುಂಬ ಆನೆ ಕಾಟಾಯಿ ಮಾತ್ರ ಇಲ್ಲಿ ತುಂಬ ಜನ. ಈಗ ರೋಡ್ ತುಂಬ ಚೆನ್ನಾಗಿದೆ, ಮತ್ತು ಇದು ಹತ್ರ ಆಗುತ್ತೆ ಈ ಕಡೆ ಸೋಮರಪೇಟೆ ಕೊಡ್ಲಿಪೇಟೆ ಶನಿವಾರಸಂತೆಗೆ, ಹಾಗಾಗಿ ಜಾಸ್ತಿ ತುಂಬ ಜನ ಇಲ್ಲೇ ಓಡಾಡೋದು. ನಾವು ಶನಿವಾರಸಂತೆಯಲ್ಲಿ ಮದುವೆ ಇರೋದ್ರಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ, ಶನಿವಾರಸಂತೆ ಇವಾಗ ರೀಚ್ ಆದು. ಇದಕ್ಕೆ ಗುಡ್ಗಳಲ್ಲೇ ಸರ್ಕಲ್ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ದೊಡ್ಡಪ್ಪನ ಮಗಳದು ಒಂದು ಲಾಡ್ಜ್ ಇದೆ, ಚೇತನ ಬೋರ್ಡಿಂಗ್ ಮತ್ತು ಲಾಡ್ಜ್ ಅಂತ. ಇಲ್ಲಿ ಬಂದವರೆಲ್ಲ ಒಮ್ಮೆ ವಿಸಿಟ್ ಮಾಡಿ, ಯಾಕಂದ್ರೆ ಇಲ್ಲಿ ಇದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅಲ್ವಾ ಶನಿವಾರಸಂತೆ. ಕೊಡಗು ಈಚೆ ತುಂಬ ನೋಡೋ ಅಂತ ಜಾಗ, ತುಂಬ ಚೆನ್ನಾಗಿರೋಂಥ ಜಾಗ ಇರುತ್ತೆ. ಸೊ ಎಲ್ಲರೂ ಇಲ್ಲಿ ಬಂದೇ ಬರ್ತೀರಾ, ಬಂದೇ ಬರ್ತಾರೆ. ಹಾಗಾಗಿ ಬಂದವರು ಇಲ್ಲಿ ಉಳ್ಕೋಬೇಕು ಅಂತ ಇದ್ದವರು ಇಲ್ಲಿ ಒಮ್ಮೆ ಇಲ್ಲಿ ವಿಸಿಟ್ ಮಾಡಿ, ಎಲ್ಲ ರೀತಿ ವ್ಯವಸ್ಥೆ ಇದೆ ಇಲ್ಲಿ. ಇದು ನಮ್ಮ ಅಕ್ಕ ಬಾಬು ಅವ್ರದ್ದು, ನಮ್ಮ ದೊಡ್ಡಪ್ಪನ ಮಗಳು ಮತ್ತು ಅಳಿಯೋದು. ಇದು ಎಲ್ಲೇ ಬಂದರೂ ಈ ಸರ್ಕಲಿಗೆ ಬಂದೇ ಹೋಗಬೇಕು, ಹಾಗಾಗಿ ಎಲ್ಲರಿಗೂ ಇದು ಅನುಕೂಲ ಆಗೇ ಆಗುತ್ತೆ. ಗುಡ್ಗಳಲ್ಲೇ ಗುಡ್ಗಳಲ್ಲೇ ಮೇನ್ ಸರ್ಕಲ್ ಅಲ್ಲ. ಸೊ ನೇರ ಹೋಗೋದು ಸೋಮರಪೇಟೆ. ಈ ಕಡೆ ಹೋದ್ರೆ ಈಗ ನಾವು ಚೌಟ್ರಿಗೆ ಹೋಗ್ತೇವೆ ಶನಿವಾರಸಂತೆ ಬೆಳಿಗ್ಗೆ. ಈಗ ಯಾರಾದರೂ ಎಲ್ಲಿಗೆ ಹೋಗಬೇಕು ಅಂದರೆ ಈ ಸರ್ಕಲಿಗೆ ಬಂದೇ ಹೋಗಬೇಕು. ಪೆಟ್ರೋಲ್ ಬಂಕ್ ಕೂಡ ಇಲ್ಲೇ ಹತ್ತಿರ ಇರೋದ್ರಿಂದ ಎಲ್ಲರಿಗೂ ಈಸಿ ಆಗುತ್ತೆ ಇಲ್ಲಿ ಹೋಗೋಕ್ಕೆ ಬರೋಕ್ಕೆ. ಹಾಗಾಗಿ ಇಲ್ಲೊಂದು ವಿಸಿಟ್ ಮಾಡ್ಬೋದು. ಹಾಗೆ ನಾವು ಅಷ್ಟೇ ಇಲ್ಲೊಂದು ವಿಸಿಟ್ ಮಾಡಿ ಹೋಗ್ತಾ ಇದ್ವಿ ಇವಾಗ. ನೋಡಿ, ಶನಿವಾರಸಂತೆ ಸೋಮರಪೇಟೆಗೆ ಸುಸ್ವಾಗತ ಅಂತ ಹಾಕಿದ್ದಾರೆ. ಶನಿವಾರಸಂತೆ ಯಶಸ್ವಿನಿ ಚೌಟ್ರಿಲಿ ಮದುವೆ ಇರೋದ್ರಿಂದ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ನೋಡಿ, ಇದೇ ಚೌಟ್ರಿ ನೋಡಿ. ಎಲ್ಲ ಇಲ್ಲಿ ಮದುವೆ ಅಂದರೆ ನಮ್ಗೆ ನೆಂಟರು ಮದುವೆ ಅಂದಮೇಲೆ ಎಲ್ಲ ಗೊತ್ತಿರೋರೇ ಇರ್ತಾರೆ. ಸೊ ಹಾಗಾಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹೋಗಿ ಒಂದು ಕಡೆ ಕೂತ್ಕೊಂಡು ಮತ್ತೆ ತುಂಬ ದಿನ ಆಗಿತ್ತು ಮದುವೆಗೆ ಹೋಗಿ ನಾನು. ಒಂಥರ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಇನ್ನೊಂದೇನು ಅಂದರೆ, ನನ್ನದು ವೀಡಿಯೋಸ್ಗಳನ್ನ ಜಾಸ್ತಿ ಸೋಮಾರಪೇಟೆ ಶನಿವಾರಸಂತೆ ಸೈಡೆ ನನ್ನ ವೀಡಿಯೋಸ್ ತುಂಬ ನೋಡ್ತಾರೆ ಅನಿಸುತ್ತೆ. ನನ್ನ ತುಂಬ ಜನ ಬಂದು ಮಾತಾಡ್ಸಿದ್ರು ತುಂಬ ಖುಷಿ ಆಯಿತು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ದಿಢೀರ್ ಅಂತ ಬಂದು ಮಾತಾಡ್ಸಿದ್ರೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಆದರೆ ಬಂದು ಎಲ್ಲ ಮಾತಾಡ್ಸಿದ್ದು ತುಂಬ ಖುಷಿ ಆಯಿತು ನನಗೆ. ಬಟ್ ಈ ನಾನು ನೋಡಿರೋ ಹಾಗೆ ನನಗೆ ಕಮೆಂಟ್ಸ್ ಬರೋದು ಕೂಡ ಜಾಸ್ತಿ ಸೋಮಾರಪೇಟೆ ನಾನು ಶನಿವಾರಸಂತೆಯಿಂದ ಮಾಡ್ತಾಯಿದ್ದೀನಿ, ನಾನು ಕೂರ್ಗಿಂದ ಮಾಡ್ತಾಯಿದ್ದೀನಿ ಅಂತ ಕಮೆಂಟ್ಸ್ ಬರ್ತಾ ಇರುತ್ತೆ. ನನಗೆಲ್ಲ ತುಂಬ ಖುಷಿಯಾಗುತ್ತೆ. ಹಾಗೆ ಇದು ನನ್ನ ತಂಗಿ ಮಗಳು, ಅಂದರೆ ನಮ್ಮ ಪಪ್ಪಂದು ತಮ್ಮನ ಮೊಮ್ಮಗಳು. ಮದುವೆ ಅಂದಮೇಲೆ ಮಕ್ಕಳಿಗೇ ಖುಷಿ ಪಡೋದೇ ಮಕ್ಕಳುಗಳು, ಓಡಾಡ್ಕೊಂಡು ಬಲೂನೆಲ್ಲ ಆಟ ಆಡಿಕೊಂಡು ಅವ್ರಗಳಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅಮ್ಮ ಮಕ್ಕಳು ಎಲ್ಲರ ಜೊತೆ ಒಂದೊಂದು ಫೋಟೋ ತೆಕ್ಕೊಂಡೆ. ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಎಲ್ಲ ತುಂಬ ಗೊತ್ತಿರೋರೇ ಇರ್ತಾರಲ್ವ, ಸೊ ಹಾಗಾಗಿ ತುಂಬ ವಿಡಿಯೋ ಮಾಡಕ್ಕೆ ಹೋಗಲಿಲ್ಲ. ಅಂತ ಬುಜ್ಜು ಮನೆಗೆ ಬಂತು, ಹೋಗಕ್ಕೆ ಮನಸ್ಸಿಲ್ಲ ಬೆಂಗೂರಿಗೆ. ನಿಮ್ಮಿಬ್ರು ಇಲ್ಲೇ ಸ್ಕೂಲಿಗೆ ಸೇರ್ಕೊಬಿಡಿ ಕಲ್ಲಾರಲ್ಲಿ. ಓ, ಅದು ರೆಡಿ, ಅಷ್ಟು ಇಷ್ಟ ಕಲ್ಲಾರೆ ಅಂದ್ರೆ ಅದಕ್ಕೆ. ನೋಡಿ, ಇವ್ರದೇ ಮದುವೆ, ಇವರೇ ಹುಡುಗ ಹುಡುಗಿ. ನಾವು ಹುಡುಗಿ ಕಡೆಯಿಂದ ಬಂದಿರೋದು. ನಮ್ಮಕ್ಕ ಈಗ ಬರ್ತಾ ಉಂಟು. ನೋಡಿ, ಅವ್ರು ಹಾಸನಿಂದ ಡೈರೆಕ್ಟ್ ಬಂದಿತ್ತು, ಅವ್ರು ಬೇರೆ ಫಂಕ್ಷನ್ ಇತ್ತು. ಸೊ ಆ ಫಂಕ್ಷನ್ ಮುಗಿಸ್ಕೊಂಡು ಅವ್ರು ಡೈರೆಕ್ಟ್ ಕೊಂಡು ಅವ್ರು ಇಲ್ಲಿಗೆ ಬರ್ತಾರೆ. ಸ್ವಲ್ಪ ಆಗಾಗ ಲೇಟ್ ಆಯಿತು.
ನಾವು ಡೈರೆಕ್ಟ್ ಊರಿಂದ ಕಲ್ಲಾರೆಯಿಂದ ಹೋಗಿದ್ದು. ನನಗೆ ತುಂಬ ಜನ ರೆಕಗ್ನೈಸ್ ಮಾಡಿದ್ರು, ನೀವು ಯೂಟ್ಯೂಬ್ ಮಾಡ್ತೀರಾ ಅಲ್ವಾ ಅಂತ. ಅಂದರೆ ಹುಡುಗಿ ಸೈಡ್ ಅಲ್ಲದಲ್ಲೇ, ನಮಗೆ ಗೊತ್ತಿರೋರು ಅಲ್ಲದಲ್ಲೇ, ನನಗೆ ಗೊತ್ತಿಲ್ಲದಲ್ಲೇ ಇರೋರು, ನನ್ನ ಯೂಟ್ಯೂಬ್ ನೋಡಿ ಮಾತಾಡಿಸ್ದವರು ತುಂಬ ಜನ ಇದ್ರು. ಹಾಗಾಗಿ ಇದು ಜಾಸ್ತಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಮ್ಮ ಅಮ್ಮ ನೋಡ್ತಾ ಇರ್ತಾರೆ, ನಮ್ಮ ಮಗ ನೋಡ್ತಾ ಇರ್ತಾರೆ ಅಂತ ಕೆಲವರು ತುಂಬ ಹೇಳಿದರು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಮದುವೆ ಮನೆಯಲ್ಲಿ ಚೌಟ್ರಿಲಿ ಎಲ್ಲ ನಮಗಿಂತ ಎಂಜಾಯ್ ಮಾಡೋದೇ ಮಕ್ಕಳುಗಳು ಅನಿಸುತ್ತೆ. ಬಲೂನ್ ತಗೊಳ್ಳೋದು, ಹೂ ತಗೊಳ್ಳೋದು, ಅಲ್ಲಿ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಓಡಾಡೋದು, ಅವ್ರುಗಳಿಗೆ ತುಂಬ ಖುಷಿ ಆಗ್ತಾಯಿರುತ್ತೆ. ಗೊತ್ತಿದ್ದವ್ರು ಇರ್ತಾರಲ್ಲ, ಹಾಗಾಗಿ ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು, ಇದೇ ಆಟ ಆಗೋಗಿರುತ್ತೆ ಅವ್ರುಗಳಿಗೆ. ಇವರು ನಮ್ಮ ಅಮ್ಮದು ಅಣ್ಣನ ಹೆಂಡತಿ ನಮ್ಮ ಅತ್ತೆ. ಹಾಗೆ ಮತ್ತೆ ಇರಲಿ ಅಂತ ಹೇಳಿಬಿಟ್ಟು ಮತ್ತೆ ಎಲ್ಲರದು ಒಂದೊಂದು ಫೋಟೋ ತೆಕ್ಕೊಂಡು, ಇನ್ನೇನು ಒಂದ್ಸರಿ ನಾವು ಫೋಟೋ ಕ್ಲಿಕ್ ಮಾಡಿದ್ರೆ ಒಂದು 50-60 ಫೋಟೋಗಳಾಗ್ತದೆ, ಅಷ್ಟು ಫೋಟೋ ಇದ್ದ. ಸೊ ಹಾಗಾಗಿ ಒಂದು ಸೆಲೆಕ್ಟ್ ಮಾಡಿ ಒಂದು 4-5 ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವರೇ ನನ್ನ ಅಣ್ಣ ಅಲ್ಲ, ನನ್ನ ತಮ್ಮ ತಂಗಿ, ನಮ್ಮ ಚಿಕ್ಕಪ್ಪನ ಮಕ್ಕಳು, ಅಂದರೆ ನಮ್ಮ ಪಪ್ಪಂದು ತಮ್ಮನ ಮಕ್ಕಳು ಇವರಿಬ್ಬರು. ಹಾಗೆ ಫೋಟೋಗಳು ತೆಕ್ಕೊಂಡು ಉದ್ದುದ್ದ ಅಂತೆ, ಅಡ್ಡಡ್ಡ ಅಂತೆ, ಝೂಮ್ ಅಂತೆ, ಹಿಂಗೆ ಒಂದು 25-30 ಫೋಟೋ ತೆಕ್ಕೊಂಡು, ಅಂದರೆ ಒಬ್ಬರು ನಗ್ತಿದ್ರೆ ಒಬ್ಬರು ಕಣ್ಣು ಮುಚ್ಚಿರ್ತೀವಿ, ಒಬ್ಬರು ಕಣ್ಣು ಮುಚ್ಚಿದ್ರೆ ಇನ್ನೊಬ್ಬರು ರೆಡಿ ಆಗ್ತಾ ಇರ್ತೀವಿ, ಹಾಗಾಗಿ ಫೋಟೋಸ್ಗಳು ತುಂಬ ಆಗಿರ್ತದೆ. ಮತ್ತೇನಂದರೆ ಇದು ಒಂದು ತಿಂಗಳು ಹಳೆ ವಿಡಿಯೋ, ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗೆ ಊಟಕ್ಕೆ ಹೋಗಿದ್ದು, ಊಟ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ವೆರೈಟಿ ಇತ್ತು, ಎಲ್ಲ ಚೆನ್ನಾಗಿತ್ತು. ಊಟ ಕೂಡ ಅಷ್ಟೇ, ಮೇಯ್ನ್ ಮದುವೆಯಲ್ಲಿ ಇಂಪಾರ್ಟೆಂಟೇ ಅದು ಅನಿಸುತ್ತೆ ಅಲ್ವಾ. ಹಾಗಾಗಿ ಊಟ ಕೂಡ ತುಂಬ ಚೆನ್ನಾಗಿತ್ತು. ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಬಂದು, ಮನೆಗೆ ಬಂದು 10 ನಿಮಿಷಕ್ಕೆ ನೋಡಿ ನನ್ನ ಮಗಳು ಎಲ್ಲೋಗಿ ನಿಂತಿದ್ದಾಳೆ ಅಂತ. ಇದೆ ನಮ್ಮ ಭುವನ್ ಅವ್ರ ಮನೆ, ನನ್ನ ಮಗಳು ಬಂದಿದ ತಕ್ಷಣ ಭುವನ್ ಅವ್ರ ಮನೆಗೆ ಓಡಾಯಿತು. ಅದೇ ನೋಡಿ ಭುವನ್ ಅವ್ರ ಮನೆ, ನಮ್ಮ ಕಾಂಪೌಂಡಿಂದ ನಿಂತ್ಕೊಂಡು ನೋಡಿದರೆ ಅವ್ರ ಮನೆ ಕಾಣಿಸುತ್ತೆ. ಹಾಗಾಗಿ ನಮ್ಮ ಭುವನ್ ಅಲ್ಲಿದ್ದರೆ ಕಣ್ಮುಚ್ಚಿ ಕಣ್ಬಿಡೋದ್ರೊಳಗೆ ಇಲ್ಲೇ ಇರ್ತೀನಿ, ನನಗೆ ಕ್ಯಾಮ್ರಾ ತಿರುಗಿಸೋದ್ರೊಳಗೆ ಬೇಕಾದ್ರೆ ಬಂದು ಇಲ್ಲಿ ನಿಂತಿರ್ತೇನೆ. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಟ ಆದ್ರದ್ದು. ಓಕೆ, ಇವತ್ತಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.